ಕಾಂತಾರ ಚಿತ್ರ ತೆರೆ ಮೇಲೆ ಬಂದ ಬಳಿಕ ತುಳುನಾಡಿನ ದೈವಾರಾಧನೆ ಇಲ್ಲಿಯ ಆಚರಣೆಗಳ ಬಗ್ಗೆ ಹೆಚ್ಚಿನ ಮಹತ್ವ ಬಂದಿದೆ ಮತ್ತು ಅದರ ಬಗ್ಗೆ ಹೆಚ್ಚು ಜನರು ತಿಳ್ಕೊಳ್ಳಿಕ್ಕೆ ಈಗಾಗಲೇ ಒಲವು ತೋರಿಸ್ತಾ ಇದ್ದಾರೆ ಕೆಲವು ಮನೆತನಗಳು ತಮ್ಮ ದೈವದ ಮೂಲಗಳನ್ನು ಹುಡುಕಿಕೊಂಡು ಬರ್ತಾ ಇದ್ದಾರೆ ಆದರೆ ಇಂತಹ ಒಂದು ಸನ್ನಿವೇಶದಲ್ಲಿ ಚಲನಚಿತ್ರ ನಟ ಚೇತನ್ ಈ ದೈವಾರಾಧನೆ ಹಿಂದೂ ಧರ್ಮದ ಸಂಸ್ಕೃತಿ ಅಲ್ಲ ಅನ್ನುವ ಒಂದು ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಹೆಚ್ಚಾಗಿ ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮೊಂದಿಗೆ ತುಳು ಸಾಹಿತ್ಯ ಅಕಾಡೆಮಿಯ ಮಾಜಿ ಅಧ್ಯಕ್ಷರಾದ ದಯಾನಂದ್ ಕತ್ತಲ್ ಸರ್ ಅವರಿದ್ದಾರೆ ಅವರನ್ನೇ ಮಾತಾಡಿಸ್ತೀನಿ ಕತ್ತಲ್ ಸರ್ ಅವರೇ ಈಗ ಚೇತನ್ ಹೇಳಿರುವಂಥದ್ದು ದೈವಾರಾಧನೆ ಇದು ಹಿಂದೂ ಸಂಸ್ಕೃತಿ ಅಲ್ಲ ಇದು ಹಿಂದೂ ಆಚರಣೆ ಅಲ್ಲ ಅಂತ ಹೇಳ್ತಾ ಇದೆ ಅವರು ಯಾವ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ ನಂಗೆ ಅರ್ಥ ಆಗ್ತಿಲ್ಲ ನಾವಂತ ಇವರು ಬರೀ ಹತ್ತು ಜರ್ಸಿ ಹಸುಗಳಿಂದ ವರ್ಷಕ್ಕೆ ಹದಿನೆಂಟು ಲಕ್ಷ ಸಂಪಾದನೆ ಮಾಡ್ತಾರೆ ನೀವು ಕಲಿಬೇಕಾ ಅವರಿಂದ ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ ಹಿಂದೂಗಳು ನಾವು ಹಿಂದೂಗಳಾದ ಮೇಲೆ ನಾವು ಮಾಡಿರುವಂಥ ಆಚರಣೆ ಹಿಂದೂಗಳಲ್ಲ ಅಲ್ಲ ಅಂತ ಕೇಳೋದು ಉದಾಹರಣೆಗೆ ಒಂದು ದೈವಾರಾಧನೆ ಅಂತ ಹೇಳ್ತಾ ಇದ್ದೇವೆ ದೈವಾರಾಧನೆ ಅಂತಾರೆ ಏನು ಅಂತ ಅವರಿಗೆ ಕೇವಲ ಪ್ರಕೃತಿಯ ಮಧ್ಯೆ ಕಲ್ಲಿಗೆ ಹಾಲೆರಿಯೋದು ಪೂಜೆ ಮಾಡೋದು ನೇಮಕೋಲ ತಂಬಿಲಗಳನ್ನು ಕೊಡೋದು ಇಷ್ಟೇ ಅಂತ ತಿಳ್ಕೊಂಡಿದ್ದಾರೆ ಆಲೋಚನೆ ಮಾಡಬೇಕು ನಾವೇ ಮೂಲ ನಿವಾಸಿಗಳಂತ ಹೇಳ್ತಾ ಇದ್ದಾರೆ ಈಗ ನಾವು ನಾವು ನೇಮ ಕಟ್ಟುವವರು ನೇಮ ಕಟ್ಟಿಸುವವರು ಇಲ್ಲದಿದ್ದರೆ ನಾವೆಂಥ ನೇಮ ಕಟ್ಟೋದು ಈಗ ಬಂಟರಾಗಿರಲು ಇರಬಹುದು ಬಿಲ್ಲವರಾಗಿರ್ಬೋದು ಮಗವೀರಾಗಿರ್ಬೋದು ಹಾಂ ಇರಲಿ ಮಟಿವಳರು ಇಲ್ಲದಿದ್ದರೆ ನಾವೆಂಥ ನೇಮ ಕಟ್ಟೋದು ವಾಲಗದವ್ರು ಇಲ್ಲದಿದ್ದರೆ ನಾವೆಂಥ ನೇಮ ಕಟ್ಟೋದು ಹಾಗಾದರೆ ಇವರೆಲ್ಲ ಹಿಂದೂಗಳಲ್ಲ ಅಂತ ಹೇಳೋದಾ ಈಗ ನಾವು ಮೂಲ ನಿವಾಸಿಗಳು ಪರಿಶಿಷ್ಟ ಜಾತಿ ಪಂಬದ ಸಮುದಾಯದವರಾಗಿರ್ಬೋದು ನಲಿಕೆಯವರಾಗಿರ್ಬೋದು ಅಲ್ಲ ಪರವರಾಗಿರ್ಬೋದು ನಾವಲ್ಲ ಅವರು ಮೂಲ ನಿವಾಸಿಗಳಂತ ಹೇಳೋದಂತಿದ್ರೆ ಇವರಲ್ವಾ ನಾವೆಲ್ಲ ಸೇರಿ ಸಮಷ್ಟಿಯಿಂದ ದೈವಾರಾಧನೆ ನೆಲ ಹಿಂದೂ ಧರ್ಮ ಏನು ಹೇಳ್ತದೆ ಅಣುರು ಏನು ತಣಕಾಷ್ಟ ಸಾವಿರದ ಜಂಗಮದಲ್ಲಿ ಭಗವಂತ ಇದ್ದಾನೆ ಅಂತ ನಾವು ಕೂಡ ಅದನ್ನೇ ಹೇಳುವುದಲ್ವಾ ಪ್ರಕೃತಿಯನ್ನೇ ಪೂಜಿಸುವುದು ಈ ಪ್ರಕೃತಿಯ ಸಂರಕ್ಷಣೆಗೋಸ್ಕರ ಈ ದೈವಾರಾಧನೆ ಮನುಷ್ಯನ ಮಾನಸಿಕ ಮತ್ತು ದೈಹಿಕ ವ್ಯಾಧಿಗೆ ಮದ್ದುಮೂಲಿಗೆಯನ್ನು ಕಂಡುಕೊಂಡಿರುವ ಕಂಡುಕೊಂಡಿರುವಂಥ ವ್ಯವಸ್ಥೆ ಇದು ಹಾಗೆ ಇದು ಹಿಂದೂ ಧರ್ಮದಲ್ಲ ಅಂತ ಹೇಗೆ ಹೇಳ್ತಾರೆ ಮತ್ತು ವೈದಿಕ ಪರಂಪರೆ ಅದು ಇದರಲ್ಲಿ ಭಿನ್ನವಾಗಿದೆ ಅದನ್ನು ನಾನು ಒಪ್ಪಿಕೊಳ್ತೇನೆ ಅದಿಲ್ಲ ಅಂತೇಳಿ ಹೇಳಲಿಕ್ಕಿದೆ ಹಾಗಾದರೆ ವೈದಿಕ ಪರಂಪರೆಯನ್ನು ಸೇರಿರುವಂಥ ದೈವಾರಾಧನೆ ಇದೆ ದೈವ ವೈದಿಕ ಪರಂಪರೆ ಇಲ್ಲದಿರುವಂಥ ದೈವಾರಾಧನೆ ಇದನ್ನು ಒಪ್ಪಿಕೊಳ್ಬೇಕು ವೈದಿಕ ಪರಂಪರೆ ಇಲ್ಲದಿರುವಂಥ ದೈವಾರಾಧನೆ ಯಾವುದು ಈಗ ಕೆಲವೊಂದು ಜೀವಾಹುತಿ ಕೊಡುವಂಥ ಪದ್ಧತಿಗಳಿದೆ ಅದರಲ್ಲಿ ವೈದಿಕ ಪರಂಪರೆ ಇಲ್ಲ ಆಯಿತಾ ಕೆಲವು ಕಡೆ ಇಲ್ವಗಳ ಜೀವಾಹುತಿ ಕೊಡುವ ವೈದಿಕ ಪರಂಪರೆಯಲ್ಲೂ ಕೂಡ ವೈದಿಕ ಪರಂಪರೆ ಇದೆ ಅದು ಎರಡು ಸೇರಿಕೊಂಡಿದೆ ಸಮ್ಮಿಳಿತವಾದಂಥ ಇದು ಇದೆ ಹಾಗೆ ಅಂತ ಹೇಳ್ಕೊಳ್ಳೋ ಹೇಳ್ಕೊಂಡ ತಕ್ಷಣ ಸಾತ್ವಿಕ ಆಹಾರಿಗಳು ಅಸಾತ್ವಿಕ ಆಹಾರಿಗಳು ಇದರ ಮಧ್ಯೆ ಅಸಾತ್ವಿಕ ಆಹಾರಿಗಳು ವೈದಿಕರಲ್ಲ ಸಾತ್ವಿಕ ಆಹಾರಿಗಳು ಮಾತ್ರ ವೈದಿಕರಂತ ಹೇಳೋಕೆ ಇದೆಯಾ ಇಲ್ಲ ಹಿಂದೂಗಳು ಅಲ್ಲ ಅಂತ ಹೇಳಿಕಿದೆ ಹೌದೇ ಯಾಕಂದ್ರೆ ಎಲ್ಲರೂ ಹಿಂದೂಗಳೇ ಸಾತ್ವಿಕ ಆಹಾರ ಸ್ವೀಕರಿಸುವರು ಹಿಂದೂಗಳು ಅಸಾತ್ವಿಕ ಆಹಾರ ಸ್ವೀಕಾರ ಮಾಡುವರು ಕೂಡ ಹಿಂದೂಗಳು ಈಗ ದೈವಾರಾಧನೆಯಲ್ಲಿ ಕೂಡ ಸಾತ್ವಿಕ ಆಹಾರ ಮತ್ತೆ ಮಾಂಸಾಹಾರ ಎರಡನ್ನೂ ಅರ್ಪಣೆ ಮಾಡುವಂತಹ ಪದ್ಧತಿ ತುಳುನಾಡಿನಲ್ಲಿ ಇದೆ ಖಂಡಿತ ಇದೆ ಉದಾಹರಣೆಗೆ ನಾನು ಹೇಳುವಂಥದ್ದು ನಾವು ನಮ್ಮ ಮೂಲ ನಿವಾಸಿಗಳನ್ನೇ ತರ್ಕೊಳ್ಳ ನಿವಾಸಿಗಳು ಈಗ ನಮಗೆ ನಾಗಾರಾಧನೆ ಮಾಡಲಿಕ್ಕಿದೆ ಯಾರಾದರೂ ನಾಗನಿಗೆ ಮಾಂಸ ಇಟ್ಟದುಂಟ ನಾಗ ನಮ್ಮ ಆರಾಧೇನಲ್ವ ವೈದ್ಯಕರದು ಅಲ್ಲ ಅಂತ ತಿಳ್ಕೊಳ್ಳೋಣ ನಮ್ಮ ಆರಾಧನೆ ತಿಳ್ಕೊಳೋಣ ಯಾರಾದರೂ ನಾಗನಿಗೆ ಮಾಂಸ ಇಟ್ಟ ಉದಾಹರಣೆ ಉಂಟಾ ಬಾಕುಡ್ರು ಹಾಲೇರಿಯ ಹಾಲೇರಿತಾರೆ ಸರಿ ಇದೆ ಅವರು ಹಾಲೇರಿಯುವಂಥದ್ದು ಬಾಕುಡ್ರು ಈಗ ಮಂಜೇಶ್ವರ ಪಕ್ಕದಲ್ಲಿ ಹೋದರೆ ಅವರು ಬಿಟ್ಟು ಸಿಯಾಳೆ ಹಿರಿದು ಬಿಟ್ಟು ಮಾಂಸವನ್ನು ಹೇರಿದು ರಕ್ತವನ್ನು ಇರಿದಂತ ಉಂಟ ಇಲ್ಲಲ್ಲ ಹಾಗಾದ್ರೆ ಇದನ್ನು ಹೇಗೆ ಸಾತ್ವಿಕ ಅಸಾತ್ವಿಕ ಸಾತ್ವಿಕ ಇಲ್ಲ ಅಂತ ಹೇಳ್ತಾರೆ ನಾಗ ಹಾರದೆ ನಮ್ಮದು ಆಯಿತಾ ನಾಗ ನನಗೆ ಕೋಲ ಇದೆ ಸರ್ಪ ಕೋಲ ಇದೆ ಅಲ್ಲಿ ಎಲ್ಲೂ ಕೂಡ ಮಾಂಸಾಹಾರ ಬರುವುದಿಲ್ಲ ಸಾತ್ವಿಕ ಆರಾಧನೆ ಇಲ್ವಾ ಈಗ ನಮ್ಮದು ಪಂಜುರ್ಲಿ ದೈವಕ್ಕೆ ನಮಗೆ ಪರಮ ಸಾತ್ವಿಕ ಆರಾಧನೆ ಕೋಳಿಗೊಡ್ಲಿಕ್ಕೆ ಇಲ್ವಾ ಕೊಯ್ಲಿಕ್ಕೆ ಉಂಟು ಅದು ದೈವಕ್ಕೆ ಅಲ್ಲ ಗಣಗಳಿಗೆ ಅಂತ ಹೇಳುವಂಥದ್ದು ಈ ಪದ್ಧತಿ ಇರುವಾಗ ಸಾತ್ವಿಕಾರರಿಗೆ ಉಳ್ಳಾಯ ದೈವ ಸಿರಿಮಿಡಿ ಇರುವಂಥ ಉಳ್ಳಾಯ ದೈವಕ್ಕೆ ನಾವು ವೃತಾಚರಣೆಯಿಂದ ಇರಬೇಕು ನಮಗೆ ಮುಂಚಿನ ದಿವಸ ನಾವು ವಿಶೇಷವಾಗಿ ಕಲಶ ಸ್ನಾನವನ್ನು ಮಾಡಿಕೊಂಡು ನಾವು ಬಂದು ವೃತಾಚರಣೆಯಲ್ಲಿದ್ದು ಮಧ್ಯಾಹ್ನ ಒಂದು ಹೊತ್ತಿನ ಊಟ ಅದು ಸಾತ್ವಿಕ ಆಹಾರ ಯಾವುದೇ ಕಾರಣಕ್ಕೂ ನಾವು ಆ ಸಾತ್ವಿಕ ಆಹಾರ ಸ್ವೀಕಾರ ಮಾಡಲಿಕ್ಕಿಲ್ಲ ದೈವಗಳಿಗೆ ಅದು ಕೂಡ ಹೊಂಬಾಳೆ ಹಣ್ಣು ಬಾರದ ಪರ್ಂದು ಹಾಲು ಇದನ್ನು ಮಾತ್ರ ಸ್ವೀಕಾರ ಮಾಡಲಿಕ್ಕೆ ಪಂಚಾಮೃತ ಅಂತೇಳಿದೆ ಪೆರಾರ ಉಳ್ಳಾಯ ದೈವಕ್ಕೆ ಮಣ್ಣಿನ ಮಡಕೆಯಲ್ಲಿ ಪಂಚಾಮೃತ ಒಳಕನ್ವೆ ಅಂತ ಹೇಳುವಂಥದ್ದು ದೈವ ಹಾಗಾದರೆ ಸಾತ್ವಿಕ ಪದ್ಧತಿ ಇಲ್ವಾ ಇದೆ ಇದನ್ನು ಯಾಕೆ ನಮ್ಮ ಮದ್ಗಿ ಇದನ್ನು ಒಡಕ್ಕೆ ತರದಕ್ಕೆ ಪ್ರಶ್ನಿಸ್ತಾರೆ ಅಂತ ಹೇಳಿ ಈಗ ಚೇತನ್ ಹೇಳ್ತಾ ಇರುವಂತದ್ದು ಹಿಂದೂ ಧರ್ಮ ಮತ್ತು ಹಿಂದುತ್ವ ಮತ್ತೆ ದೇವಾರಾಧನೆ ಬರಬಾರದು ಅಂತ ಇದನ್ನ ಹಿಂದುತ್ವದ ದೃಷ್ಟಿಕೋನದಲ್ಲಿ ಅವರು ನೋಡ್ತಾ ಇದ್ದಾರೆ ಅನ್ಸುತ್ತೆ ಈಗ ಜೇನು ತುಪ್ಪ ಮತ್ತು ಜೇನು ನೊಣ ಏನು ವ್ಯತ್ಯಾಸ ಜೇನು ನೊನ ಇದ್ರೆ ಮಾತ್ರ ಅಲ್ವಾ ಜೇನು ತುಪ್ಪ ಬಿಡಿ ಜೇನುತುಪ್ಪ ಮತ್ತು ಸಿಹಿ ಅಲ್ಲ ಸಿಹಿ ಇರುವಂತದ್ದು ಜೇನು ತುಪ್ಪ ಅಲ್ಲ ಅಂತ ಹೇಳಿಕೊಂಟ ಕಬ್ಬು ಮತ್ತು ಸಿಹಿ ಅಲ್ಲ ಅಂತ ಹೇಳಿಕೊಂಡ ಅದು ಅನರಣೀಯ ಸಂಬಂಧ ಕಾಸರಕ ಮತ್ತು ಕಹಿ ಅದು ಅಲ್ಲ ಅಂತ ಹೇಳಿಕೊಂಡ ಹಿಂದುತ್ವ ಮತ್ತು ಹಿಂದೂ ಅಂತ ಹೇಳಿದರೆ ವ್ಯತ್ಯಾಸ ಅಂತ ಹೇಳಿದರೆ ಹಿಂದುತ್ವ ಅಂತ ಹೇಳಿದರೆ ಹಿಂದೂ ಸನಾತನ ಸಂಸ್ಕೃತಿಯನ್ನು ಗೌರವಿಸುವ ಹಿಂದುತ್ವ ಅದರಲ್ಲಿ ವ್ಯತ್ಯಾಸ ಏನುಂಟು ನಾನು ಸನಾತನ ಸಂಸ್ಕೃತಿಯನ್ನು ಒಪ್ಪಿಕೊಳ್ತೇನೆ ಸನಾತನ ಪರಂಪರೆಯನ್ನು ಒಪ್ಪಿಕೊಳ್ತೇನೆ ಸಕಲ ಚರಾಚರ ಜೀವಿಗಳಲ್ಲಿ ನಾನು ದೇವರನ್ನು ಕಾಣ್ತೇನೆ ನನಗೆ ಗುಡ್ಡದಲ್ಲೂ ದೇವರಿದೆ ನೀರಿನಲ್ಲೂ ದೇವರಿದೆ ಇದು ಹಿಂದುತ್ವ ಅಲ್ಲ ಸನಾತನ ಪರಂಪರೆ ಅಲ್ವಾ ನಮ್ಮ ತುಳುವಲ್ಲಿ ಹೇಳ್ತಾರೆ ಅಲ್ಲ ಈಗ ಅವ್ರು ಹೇಳ್ತಾ ಇರೋದು ಏನಂತ ಹೇಳಿದ್ರೆ ಪರವರು ಬಂಬದರು ಮತ್ತೆ ನಲಿಕೆಯವರು ಇವ್ರು ಹಾಗಾದ್ರೆ ಹಿಂದೂಗಳಲ್ವಾ ನಾವು ನೂರಲ್ಲಿ ನೂರ ಹಿಂದೂಗಳು ನೀವು ಬಂಬದ ಸಮುದಾಯ ಹೌದು ನೂರಲ್ಲಿ ನೂರ ಹಿಂದೂಗಳು ನಲಿಕೆಯವರ ಹಿಂದೂಗಳು ಪರವರ ಹಿಂದೂಗಳು ನಾನು ಅವರ ಪರವಾಗಿ ಹೇಳ್ತೇನೆ ಯಾಕಂತ ಹೇಳಿದ್ರೆ ನನ್ನ ಮಧುರವಾದಂತ ಬಾಂಧವ್ಯ ಇದೆ ನಮ್ಮ ಮಧ್ಯೆ ಅನುಣಯವಾದ ಸಂಬಂಧ ಇದೆ ನಮ್ಮಲ್ಲಿ ವ್ಯತ್ಯಾಸಗಳಿದ್ದಾವೆ ಭೇದಗಳಿದ್ದಾವೆ ಬಿಡಿ ಅದು ಬೇರೆ ಸಾಮಾಜಿಕ ವೇದ ಆದರೆ ನಮ್ಮಲ್ಲಿ ಅಷ್ಟು ಪ್ರೀತಿಯ ಬಾಂಧವ್ಯ ಇದೆ ಈಗ ನಾನು ಹೇಳುವಂಥದ್ದು ಈಗ ನಾವು ಹಿಂದೂಗಳಲ್ಲ ಅಂತ ಹೇಳಿಕೊಳ್ಳಿಕ್ಕೆ ಯಾವುದೇ ರೀತಿಯ ಅವರಿಲ್ಲ ಯಾವುದೇ ರೀತಿಯ ಕಾರಣಗಳು ಅವರಲ್ಲಿಲ್ಲ ನಾವೇನು ಕಾಂತಾರದಲ್ಲಿ ವಾಸಿಸುವವರಲ್ಲ ಕಾಡುಗಳಲ್ಲಿ ವಾಸಿಸುವವರಲ್ಲ ಕಾಡಾಡಿಗಳು ಅಲ್ಲ ಯಾಕಂತ ಹೇಳಿದರೆ ನಮಗೂ ಕೂಡ ಉಂಬಳೆ ಭೂಮಿ ಇದೆ ಪಂಬದರ ಕೋಡಿ ಇರುವುದು ಕಾಡಿನಲ್ಲಿ ಅಲ್ಲ ನಮಗೆ ಗದ್ದೆಯೂ ಇದೆ ನಮಗೆ ನಾಡು ಇದೆ ಆಯಿತಾ ಅದು ಇದೆ ಕೊರಗರ ಕೊಪ್ಪ ಕೊಪ್ಪ ಅಂತ ಹೇಳೋದು ಕಾಡು ಆಗಿರಬಹುದು ಕಾಡು ಇದೆ ನಾಡು ಇದೆ ಅದರಲ್ಲಿರುವಂಥದ್ದು ಹಾಗಿರುವಾಗ ಊರಿನವರ ಸಂಪರ್ಕ ಇಲ್ಲದೆ ಕೇವಲ ಕಾಡಿನಲ್ಲಿ ವಾಸಿಸುವರು ನಾವಲ್ಲ ಪ್ರಾಣಿ ಪಕ್ಷಿಗಳ ಮಧ್ಯೆ ವಾಸಿಸುವ ಪ್ರಾಣಿ ಪಕ್ಷಿಗಳ ಮಧ್ಯೆಯೂ ಇದ್ದೇವೆ ಜನಜೀವನದ ಮಧ್ಯೆಯೂ ನಾವು ಇದ್ದೇವೆ ಹಾಗಿರುವಾಗ ನಮ್ಮದು ಹಿಂದೂಗಳಲ್ಲ ಅಂತ ಮತ್ತು ನಾವು ಯಾರು ಹಿಂದೂಗಳಲ್ಲ ಅಂತೇಳಿದರೆ ಮತ್ತೆ ಇನ್ನೊಂದು ಅವರು ಮಾತು ಹೇಳಿರುವಂಥದ್ದು ಆರ್ಯರು ಮತ್ತು ದ್ರಾವಿಡರ ನಡುವೆ ತಂದಿರು ಆರ್ಯರು ಹೊರ ಹೊರಗಿಂದ ಬಂದವರು ಸಂಸ್ಕೃತವನ್ನು ಇಲ್ಲಿ ಹರಡಿಸಿದವರು ಮತ್ತು ದ್ರಾವಿಡ ಸಂಸ್ಕೃತಿಯ ಮೇಲೆ ಆರ್ಯರ ಸಂಸ್ಕೃತಿಯನ್ನು ಹೇರಿರುವವರು ಅದರಿಂದ ಎಲ್ಲವನ್ನು ತಮ್ಮದು ಅಂತ ಹಿಂದುತ್ವ ಹಿಂದೂ ಅಂತ ಹೇಳಿಕೊಂಡು ಅವರು ಅದನ್ನು ತಮ್ಮನ್ನು ತಮ್ಮ ಇಲ್ಲಿಯ ಈ ತಮ್ಮಲ್ಲಿ ಸೇರಿಸ್ಕೊಂಡಿದ್ದಾರೆ ಅಂತ ನೋಡಿ ಎಲ್ಲವನ್ನು ಸೇರಿಸಿಕೊಳ್ಳುವಂಥ ಗುಣವೇ ನಮ್ಮ ತುಳುನಾಡಿನ ಸಂಸ್ಕೃತಿ ಸಾಗರದೋಪಾದಿಯ ಪದ್ಧತಿ ಸಾಗರಕ್ಕೆಲ್ಲವೂ ಸೇರ್ತದೆ ಇಲ್ಲ ಅಂತ ಇಲ್ಲಂತೇಳಿಕುಂಟ ತುಳುವ ನೆಲದಲ್ಲಿ ಮೂಲ ನಿವಾಸಿ ಮೂಲ ನಿವಾಸಿಗಳಾಗಿರುವಂಥ ನಾವೆಲ್ಲ ಏನು ಮಾಡ್ತಾ ಇದ್ವಿ ನಾವು ಹಿಂದೂಗಳಾಗಿದ್ದುಕೊಂಡು ನಾವೇನು ಮಾಡ್ತಿದ್ವಿ ಪ್ರಕೃತಿಯನ್ನು ಪೂಜಿಸ್ತಾ ಇದ್ವಿ ಕಲ್ಲನ್ನು ಪೂಜಿಸ್ತಾ ಇದ್ವಿ ತೊರೆಯಿಂದ ಕಲ್ಲನ್ನೆತ್ತಿ ಬನದನ ಮಧ್ಯೆ ಇಟ್ಟು ನಾಗನಿಗೆ ಏನು ಪ್ರಕೃತಿಯಲ್ಲಿ ಶ್ರೇಷ್ಠವಾದಂಥ ಸಿಯಾಳ ಮತ್ತು ಹಾಲು ಯಾವುದು ಅದು ಕಾಮದೇನು ಇದೊಂದು ಕಲ್ಪವೃಕ್ಷ ಅಂತ ಛಹ ಇಲ್ಲಿನ ಮೂಲ ನಿವಾಸಿಗಳು ಇಲ್ಲಿ ಬಂದಿರುವಂಥ ಬ್ರಾಹ್ಮಣರು ಏನು ಮಾಡಿದ್ರು ವೈದಿಕರು ಛಹ ಅವರು ಏನು ಮಾಡ್ತಿದ್ದಾರೆ ಪ್ರಕೃತಿಯನ್ನು ನಾಗ ಅಂತ ಪೂಜಿಸ್ತಾ ಇದ್ದಾರೆ ಅದು ವೈಬ್ರೇಷನ್ ತೊರೆಯ ಮಧ್ಯದಲ್ಲಿದೆ ಪೂಜಿಸ್ತಿದ್ರೆ ಹಾಲು ಎರೆಯೋದು ನಾಗ ಹೋ ಅದು ಅವರು ಎಳೆಯುವಂಥ ಹಾಲು ಅದು ಕಾಮದೇನು ಅವರ ಹೆಸರು ಕೊಟ್ಟರು ನಾವು ದನ ಅಂತಲೇ ಕರೆದದ್ದು ನಾವು ದನ ಅಂತ ಕರೆದಿದ್ದನ್ನು ಅವರು ಕಾಮದೇನು ಅಂತ ಪೂಜಿಸಿದ್ರೆ ನಾವು ಅದು ನಾವು ಕಲ್ಪವೃಕ್ಷನ ಮರ ಅಂತ ಹೇಳಿದದ್ದನ್ನು ಅವರ ಕಲ್ಪವೃಕ್ಷ ಅಂತ ಕರೆದರೆ ಸಂಸ್ಕೃತನ ಕರೆದರೆ ಅಪವಾದ ಅದು ಅಲ್ಲ ಅವರು ನಮ್ಮನ್ನು ಹೇಳಿದರೆ ಇಲ್ಲಿನ ಸರ್ಪ ಆರಾಧನೆ ನಮ್ಮಲ್ಲಿ ದೈವದ ನುಡಿ ಕಟ್ಟಲಿದೆ ಕಲ್ಲಡು ನಾಗೆ ಪುಂಚಡು ಸರ್ಪೇ ನಮ್ಮಲ್ಲಿ ನೋಡಿ ಕೇಳಿ ಸಾರಕಲ್ಲ ಸೂರ್ಯರೆ ದೇಲಕಲ್ಲ ಬೇರೆ ಬೇರೆ ಸಂಧಿಗಳಲ್ಲಿದೆ ನಮ್ಮಲ್ಲಿ ಇರುವಾಗ ಅದು ಯಾವ ರೀತಿ ಭೇದ ಆಗ್ತದೆ ಖಂಡಿತವಾಗಿಯೂ ಅದು ಭೇದ ಅಲ್ಲ ಈಗ ಅವರು ಹೇಳುವಂಥದ್ದು ನಾವು ನರ ನಲಿಕೆಯವರು ಪರವರು ಪಂಬದರು ನಾವು ಮೂಲ ನಿವಾಸಿಗಳು ನಾವು ಹಿಂದುಗಳಲ್ಲ ಅವರು ಹೇಳಲಿ ನಾವು ವೈದಿಕರಲ್ಲ ಅಂತ ಬೇಕಾದರೆ ಹೇಳಿ ಒಪ್ಕೊಳ್ಳುವ ನಾವು ವೈದಿಕರಲ್ಲ ವೈದಿಕರು ಬೇರೆ ಇದ್ದಾರೆ ವೈದಿಕರು ಬೇರೆ ಇದ್ದಾರೆ ನಾವು ಹಿಂದೂಗಳಲ್ಲ ಅಂತ ಹೇಳಲಿಕ್ಕಿಲ್ಲ ಹಿಂದೂಗಳೊಳಗೆ ವೈದಿಕರಿದ್ದಾರೆ ಬಂಟ್ರಿದ್ದಾರೆ ಬಿಲ್ಲವರಿದ್ದಾರೆ ಮೊಗವೀರಿದ್ದಾರೆ ಗಾಣಿಗರಿದ್ದಾರೆ ಅಲ್ವಾ ನಾವು ಪರವರಿದ್ದಾರೆ ಪಂಬದರಿದ್ದಾರೆ ನಲಿಕೆಯವರಿದ್ದಾರೆ ಕೊರಗರಿದ್ದಾರೆ ಮುಗ್ಗೆರಿದ್ದಾರೆ ಬಾಕುಡರಿದ್ದಾರೆ ಆದಿದ್ರವರಿದ್ದಾರೆ ಎಲ್ಲರೂ ಇದ್ದಾರೆ ಅಲ್ವಾ ಎಲ್ಲರೂ ಸೇರಿ ಹಿಂದು ಎಲ್ಲ ಸೇರಿ ಹಿಂದುಗಳು ಆಯಿತಾ ಹಾಗಂತ ಕೊರಗರ ಆಚರಣೆಯನ್ನು ನಾವು ತಗೊಳ್ಳಬಾರದಂತಿಲ್ಲ ಬಂಬ ದೃತಗಳು ಇಲ್ಲ ಯಾಕಂತ ಹೇಳಿದ್ರೆ ಅದ್ರ ಅವರ ಒಂದು ಮಾತಿನಲ್ಲಿ ಒಂದು ಕಡೆ ಬರುತ್ತದೆ ಕೊರಗ ಜನಾಂಗವನ್ನು ತುಂಬ ಉತ್ಕೃಷ್ಟವಾಗಿ ನೋಡ್ತಾ ಇದ್ದಾರೆ ಅದರ ಬಗ್ಗೆ ನಾವು ಹೋರಾಟ ಮಾಡಿದ್ದೀವಿ ಅಂತ ಅದು ಎಷ್ಟು ಸಾರಿ ಅದು ಸತ್ಯ ಹೇಳ್ತೇನೆ ಕೊರಗ ಸಮುದಾಯವನ್ನು ಈವಾಗಲೂ ಕೂಡ ಅವರಿಗೆ ಸಮಸ್ಯೆ ಇದೆ ಒಂದು ದೇವಸ್ಥಾನ ದೈವಸ್ಥಾನದ ಒಳಗೆ ಯಾವ ಸಾತ್ವಿಕ ಆಹಾರ ಅಂತ ಹೇಳ್ತಾ ಇದ್ದೇವೋ ಅಸಾತ್ವಿಕ ಆಹಾರ ತಿನ್ನುವ ಇನ್ನಿತರ ಧರ್ಮದವರು ದೇವಾಲಯದ ಒಳಗೆ ಪ್ರವೇಶಿದೆ ಆದರೆ ಇವರಿಗಿನ್ನೂ ಕೂಡ ಬಾಕಿ ಹೊತ್ತಲ್ಲಿ ಪ್ರವೇಶಿದೆ ಅವರ ವಾದನವನ್ನು ಮಾಡಲಿಕ್ಕೆ ಪ್ರವೇಶ ಇಲ್ಲ ಅದನ್ನು ಬಯಲಲ್ಲಿ ಅಡಗಲಿಕ್ಕಿಲ್ಲ ನಮಗೆ ಅದನ್ನು ನೇರ ಹೇಳೋದು ಈಗ ನನ್ನ ದೈವಾರಾಧನೆ ಕ್ಷೇತ್ರದಲ್ಲೂ ಕೂಡ ನಾನು ಅವರಿಗೆ ನನ್ನ ಕ್ಷೇತ್ರದಲ್ಲಿ ಗೌರವವನ್ನು ಕೊಡ್ತಾ ಇದ್ದೇನೆ ಅವರಿಗೆ ಇಲ್ಲಂತಲ್ಲ ಬಾಕಿ ಹೊತ್ತಲ್ಲಿ ದೇವಸ್ಥಾನದೊಳಗೆ ಬರ್ತಾರೆ ದೈವಸ್ಥಾನದೊಳಗೆ ಬರ್ತಾರೆ ನಮ್ಮೊಂದಿಗಿರ್ತಾರೆ ಆದರೆ ಅವರ ಈ ವಾದನ ಮಾಡುವಂಥದ್ದು ಇನ್ನಷ್ಟು ಹೊರಗೆ ಉಳಿದಿದೆ ಅದನ್ನು ಒಳಗೆ ಬರುವಂಥ ವ್ಯವಸ್ಥೆ ಆಗಬೇಕು ಅದು ತಪ್ಪು ಅಂತ ಹೇಳೋದಲ್ಲ ಹಾಗಂತ ಕೊರಗರನ್ನು ನಮ್ಮ ಬದುಕಿನಿಂದ ನಾವು ಹೊರಗೆಟ್ಟಿಲ್ಲ ಈಗ ನಮಗೆ ಕೆಲವು ಕಡೆ ಒಳಗೆ ಹೋಗ್ಲಿಕ್ಕಿಲ್ಲ ನನ್ನೊಳಗೆ ಹೋಗೋದಿಲ್ಲ ನೇಮ ಕಟ್ಟಿ ನನಗೆ ಒಳಗೆ ಹೋಗ್ಲಿಕ್ಕಿಲ್ಲ ನೇಮ ಕಟ್ಟದಿರುವಾಗ ನಾನೊಳಗೆ ಹೋಗ್ತೇನೆ ನನಗೆ ಯಾರು ಅಡ್ಡಿ ಮಾಡಿದ್ರು ಅದು ಹಿಂದಿನಿಂದ ಬಂದಿರುವಂಥ ಪದ್ಧತಿ ಈಗ ದೇವಸ್ಥಾನದ ಗರ್ಭಗುಡಿಗೆ ಒಳಗೆ ಒಬ್ಬ ಬ್ರಾಹ್ಮಣಿಗೆ ಪೂಜಿಸುವಂಥ ಬ್ರಾಹ್ಮಣನಿಗೆ ಹೋಗ್ಲಿಕ್ಕಿದೆ ಇನ್ನೊಬ್ಬ ಬ್ರಾಹ್ಮಣಿಗೆ ಹೋಗ್ಲಿಕ್ಕಿಲ್ಲ ಆಯಿತಾ ಅದು ದೀಕ್ಷೆ ಪಡೆದಂತಿರುವಂಥದ್ದೇ ನನ್ನ ಮನೆಯೊಳಗೆ ನಾನು ನನಗೆ ಒಂದು ವಿಧಿವಿಧಾನ ಇದೆ ನನಗೆ ಮುದ್ರಾಧಾರಣೆ ಆದಮೇಲೆ ಆ ವಿಧಿವಿಧಾನ ಆದಮೇಲೆ ನನಗೆ ಇನ್ನೊಬ್ಬರ ಮನೆಯಲ್ಲಿ ಊಟ ಮಾಡಲಿಕ್ಕಿಲ್ಲ ಹಾಗಂತ ಅಂತಲಿಲ್ಲ ಅದು ಅದಕ್ಕಿಂತ ಪದ್ಧತಿ ಇದೆ ಯಾವ ರೀತಿ ಮಾಡಬೇಕಂತಿದ್ದರೆ ಯಾವ ರೀತಿ ಇದ್ದರೆ ಮಾಡಬಹುದು ಈ ಪದ್ಧತಿಗಳಿದೆ ಅದು ಪರಂಪರೆಯೊಂದು ಆ ವ್ಯವಸ್ಥೆಗೆ ಕಟ್ಟು ಮಾಡಿಕೊಂಡಿರೋ ಹೊರತಾಗಿ ನಮ್ಮೊಳಗೆ ಭೇದ ಅಂತ ಹೇಳಲಿಕ್ಕಿಲ್ಲ ಅದು ಆ ವ್ಯವಸ್ಥೆಯೊಳಗೆ ಇರುವಂಥ ವ್ಯತ್ಯಾಸಗಳು ಉದಾಹರಣೆಗೆ ನನಗೆ ಸರಳವಾಗಿ ಹೇಳೋದಂತಿದ್ದರೆ ಪ್ರಧಾನಮಂತ್ರಿ ಅವರಿಗೆ ಕೊಡುವಂಥ ಆಹಾರವನ್ನು ಆತನ ಗನ್ಮ್ಯಾನಿಗೆ ಕೊಡ್ತಾರೆ ಅವರು ಮನುಷ್ಯರೇ ಇವರ ಮನುಷ್ಯರೇ ಅದನ್ನು ಭೇದ ಅಂತ ಹೇಳಲಿಕ್ಕೆ ಅದು ಸ್ಥಾನಮಾನಗಳು ಅಲ್ವಾ ಈಗ ಡಿ ಜಿಲ್ಲಾಧಿಕಾರಿಯವರಿಗೆ ಕೊಟ್ಟಂಥ ಒಂದು ಗೌರವವನ್ನು ಸಾಮಾನ್ಯ ಒಂದು ಇನ್ನೊಬ್ಬ ವ್ಯಕ್ತಿ ಕೊಡ್ಲಿಕ್ಕೆ ಆಗ್ತದಾ ಅದು ಸ್ಥಾನಮಾನ ಅಂತ ಹೇಳಿದೆ ಒಬ್ಬ ಒಂದು ಸಂಸ್ಥೆಯ ಯಜಮಾನನಿಗೆ ಕೊಡುವಂಥದ್ದು ಆತನ ಏನು ಹೊರಗಿನ ಕಾವಲುಗಾರನಿಗೆ ಕೊಡುವಂಥ ವ್ಯವಸ್ಥೆ ಇದೆ ಅವನು ಕೂಡ ಮನುಷ್ಯನೇ ಇವನು ಕೂಡ ಮನುಷ್ಯನೇ ಆ ವ್ಯವಸ್ಥೆ ಅಂತ ಹೇಳುವಂಥದ್ದು ಈಗ ನಿಮ್ಮ ಪ್ರಕಾರ ಭೂತ ಇದು ದೈವಾರಾಧನೆ ದೈವಾರಾಧನೆಯನ್ನ ಇವರು ಹಿಂದುತ್ವದ ಒಂದು ಭಾಗವೇ ಅಲ್ಲ ಹಿಂದೂ ಧರ್ಮದ ಒಂದು ಭಾಗವೇ ಅಲ್ಲ ಅಂತಿರುವುದು ನೀವು ಯಾವ ದೃಷ್ಟಿಕೋನದಿಂದ ಅದನ್ನು ನೋಡ್ತೀರಿ ನಾನು ನನ್ನ ಚಿಕ್ಕ ಪ್ರಾಯದಿಂದ ನನ್ನ ಅಪ್ಪ ನನ್ನ ಅಜ್ಜ ಯಾವ ಪರಂಪರೆಯನ್ನು ಕಳಿಸಿಕೊಟ್ಟಿದಾರೋ ಯಾವ ಶತಶತಮಾನ ಕಾಲದ ಹಿಂದಿನ ಪಾರ್ಧನಗಳನ್ನು ಕಳಿಸಿಕೊಟ್ಟಿದ್ದಾರೆ ನಾನು ಕೇವಲ ಪಾರ್ಧನಗಳನ್ನ ಸಂಧಿಗಳನ್ನು ದೈವದ ಕೊಡಿಯಡಿಯಲ್ಲಿ ಹಾಡುವುದಕ್ಕೆ ಮಾತ್ರ ಬಳಕೆ ಮಾಡ್ತಾ ಇಲ್ಲ ನಾನದನ್ನು ಸೂಕ್ಷ್ಮವಾಗಿ ನಾನು ಅದನ್ನು ಅಧ್ಯಯನ ಮಾಡಿದವ ಆರ್ಧನಗಳು ವೈದಿಕ ಧರ್ಮದ ಬಗ್ಗೆ ನಂಗೆ ಗೊತ್ತಿಲ್ಲ ನೇರವಾಗಿ ಹೇಳ್ತೇನೆ ಅದನ್ನು ನಾನು ಸುಮ್ಮನೆ ನಾನು ಕೊಚ್ಚಿಕೊಳ್ಳಿಕ್ಕಿಲ್ಲ ದೈವಾರಾಧನೆ ಬಗ್ಗೆ ನನಗೆ ಗೊತ್ತಿದೆ ಎಷ್ಟು ನನ್ನ ಅಪ್ಪ ನನ್ನ ಅಜ್ಜ ನನ್ನ ಪರಂಪರೆ ಪಂಬದ ಸಮುದಾಯಕ್ಕೆ ಏನೆಲ್ಲ ಕಳಿಸ್ಕೊಳ್ಳೋ ಅದನ್ನು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಂಡಿದ್ದೇನೆ ನಾವು ನನ್ನ ಅಪ್ಪ ಕೂಡ ನಾವು ಹಿಂದೂಗಳಂತ ಹೇಳಿದರೆ ನನ್ನ ಅಜ್ಜ ಕೂಡ ನಾವು ಹಿಂದೂಗಳಂತ ಹೇಳಿದರೆ ಸಂಧಿಪಾರ್ಧನಗಳಲ್ಲೂ ಕೂಡ ಅದು ಹಿಂದುತ್ವ ಅದಕ್ಕಿಂತ ಹಿಂದೂ ಧರ್ಮದ್ದು ಅನ್ನುವುದಕ್ಕೆ ಎಲ್ಲ ದಾಖಲೆಗಳಿದ್ದಾವೆ ನೀವು ಕೊನೆಯದಾಗಿ ಚೇತನವರಿಗೆ ಏನು ಹೇಳಲಿಕ್ಕೆ ಇಷ್ಟ ನಾನು ಹೇಳುವಂಥದ್ದು ಚೇತನವರೇ ನಿಮಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರ ಬಗೆಗಿರುವಂಥ ಕಾಳಜಿಯ ಬಗ್ಗೆ ನಿಮಗೆ ದೊಡ್ಡ ನಮಸ್ಕಾರ ಕಾಳಜಿ ಇರಲಿ ಎಲ್ಲೂ ಕೂಡ ಜಾತಿ ಭೇದ ಆಗಬಾರ್ದು ಮನುಷ್ಯ ಮನುಷ್ಯನ ಮಧ್ಯೆ ವಿದ್ವೇಷ ಇರಬಾರ್ದು ಇದನ್ನು ಒಪ್ಕೊಂಡೆ ಆದರೆ ಸಮಾಜದ ಮಧ್ಯೆ ಆ ಶೋಷಿತರನ್ನು ಇನ್ನೊಬ್ಬರ ಮೇಲೆ ಎತ್ತಿ ಕಟ್ಟುವಂಥ ಕೆಲಸ ಮಾಡಬೇಡಿ ಮತ್ತು ನೀವು ಹಿಂದೂಗಳಲ್ಲ ನೀವು ಬೇರೆ ದ್ರಾವಿಡರು ದ್ರಾವಿಡ ಅಂತ ಹೇಳಿದರೆ ಯಾವ ಶಬ್ದ ರೀ ಆರ್ಯರು ಅಂತ ಹೇಳಿದ್ರೆ ಯಾವ ಶಬ್ದ ಸಂಸ್ಕೃತ ಶಬ್ದ ಬಳಕೆ ಮಾಡಿದ್ದು ಹಿಂದೆ ನಮ್ಮಲ್ಲಿ ಆ ಶಬ್ದಗಳಿತ್ತ ಇಲ್ಲಲ್ಲ ನಮ್ಮಲ್ಲಿ ಇಲ್ಲಲ್ಲ ನಮ್ಮಲ್ಲಿ ಆ ಶಬ್ದಗಳಿತ್ತ ಅದನ್ನು ನಾವು ಜೋಡಿಸಿರುವಂಥದ್ದು ಅದನ್ನು ತಪ್ಪು ಅಂತ ಹೇಳುವುದಲ್ಲ ಮೂಲ ಈ ನೆಲದಲ್ಲಿ ಏನಿತ್ತು ಮೊದಲು ನಾವು ಬೀಜ ಹಾಕಿದ್ದೇವೆ ಆಯಿತಾ ಬೀಜ ಬೀಜವನ್ನು ಹಾಕಿದ ತಕ್ಷಣ ಹಾಕಿದ ತಕ್ಷಣ ವೃಕ್ಷ ಆಗತ್ತಾ ಅದಕ್ಕೆ ನೀರು ಎಳೆಯಬೇಕು ಅದಕ್ಕೆ ಏನು ಗೊಬ್ಬರನ್ನ ಹಾಕಬೇಕು ಅದು ಬೆಳೀತದೆ ಗಿಡ ಆಗ್ತದೆ ಮರ ಆಗ್ತದೆ ಆಮೇಲೆ ಫಲ ಕೊಡ್ತದೆ ವ್ಯತ್ಯಾಸ ಇಲ್ವಾ ಅದನ್ನು ಸೇರಿಕೊಂಡು ಸೇರಿಕೊಂಡು ಮತ್ತೆ ಅಲ್ಲ ಫಲ ಆಗಿರುವಂಥದ್ದು ಅದೇ ರೀತಿ ತುಳುನಾಡಿನ ಮೂಲ ನಿವಾಸಿಗಳೊಂದಿಗೆ ಒಂದೊಂದು ಆಚರಣೆಗಳು ಸೇರಿಕೊಂಡು ಸೇರಿಕೊಂಡು ಈಗ ಬಲಿಷ್ಠ ಆಗಿದೆ ತುಳುನಾಡಿನ ದೈವಾರಾಧನೆ ಪರಂಪರೆ ಎಲ್ಲರನ್ನ ಸ್ವೀಕರಿಸಿದೆ ಕನ್ನಡ ಕೊಂಕಾಣಿ ಮರಾಠಿ ಮಲಯಾಳಿ ಬಾಲಿಲಿಗಿಲ್ಲ ಉಣುಪು ಪೊದೆಪು ಕೊರ್ದು ತಾಂಕಿ ಪುಣ್ಯ ಸಾಧ್ವಿ ನಮ್ಮ ತುಳುಅಪ್ಪೆ ಅಂತ ನಾವು ಹೇಳ್ತೇವೆ ಎಲ್ಲರನ್ನೂ ಸೇರಿಸಿಕೊಂಡು ಎಲ್ಲರನ್ನೂ ಜೋಡಿಸ್ಕೊಂಡಿರುವಂತಹ ಸನಾತನವಾದಂತಹ ಪ್ರಕೃತಿ ಆರಾಧನೆ ಪರಂಪರೆ ದೈವರ ಉದಾಹರಣೆ ಹೇಳ್ತೇನೆ ಅಗ್ಗಿಡು ಅಂತ ಹೇಳಿದ್ರೆ ಬೆಂಕಿಯಲ್ಲಿ ಸುಡದೇ ಇರುವಂಥದ್ದು ನೀರಿಡು ಬದುಲಂದಿನವು ಹೇಳಿದ್ರೆ ನೀರಲ್ಲಿ ಒದ್ದೆ ಆಗಿರುವಂಥದ್ದು ಗಾಳಿಡು ರಾವಂದಿನವು ಗಾಳಿಯಲ್ಲಿ ಹಾರದೇ ಇರುವಂಥದ್ದು ದೊಂಬುಡು ಉಣಂಗಂದಿನವು ಬಿಸಿಲಲ್ಲಿ ಒಣಗದೇ ಇರುವಂಥದ್ದು ಆ ಜಂದಿನವು ಜಂದಿನವು ತೋ ಜನ ದಿನವು ಹಾರದೇ ಇದ್ದದ್ದು ಕಾಣದೇ ಇರುವಂಥದ್ದು ಯಾವುದೋ ಒಂದು ಶಕ್ತಿ ಇದೆ ಆ ಶಕ್ತಿಯ ಮೇಲೆ ನಮಗೆ ಭಕ್ತಿ ಇದೆ ಭಕ್ತಿಯ ಮಾಡಿದರೆ ನಮಗೆ ಜೀವನದ ಮುಕ್ತಿ ಇದೆ ಇದನ್ನು ನಾವು ನಂಬಿಕೊಂಡು ಬಂದು ಇದೆಯಲ್ಲ ದೇ ವೈದಿಕ ಪರಂಪರೆ ಕೂಡ ವ್ಯತ್ಯಾಸ ಏನಿದೆ ಉದಾಹರಣೆಗೆ ಕಾಶಿಯಲ್ಲಿ ನಮ್ಮ ನರೇಂದ್ರ ಮೋದಿಜಿಯವರು ಪೂಜೆ ಮಾಡ್ತಾರೆ ಬಟ್ಟೆ ತೊಟ್ಟು ಮುಟ್ಟಿ ಪೂಜೆ ಮಾಡ್ತಾರೆ ಅದೇ ಮಂಜುನಾಥ ದೇವಸ್ಥಾನದಲ್ಲಿ ಅವರಿಗೊಂದು ಮುಟ್ಟಿ ಪೂಜೆ ಮಾಡೋಕ್ಕಿದೆಯಾ ಅವಕಾಶ ಇಲ್ಲ ಆ ವ್ಯತ್ಯಾಸ ಇದೆ ಅವರು ಕೂಡ ಹಿಂದೂ ಧರ್ಮವನ್ನೇ ಪಾಲಿಸುವಂಥದ್ದು ಇಲ್ಲೂ ಕೂಡ ಹಿಂದೂ ಧರ್ಮನೆ ಪಾಲಿಸಿ ಪಾಲಿಸುವಂಥದ್ದು ಪ್ರಾದೇಶಿಕವಾಗಿ ಆಚರಣೆ ಭಿನ್ನತೆಗಳಿದ್ದಾವೆ ಅದನ್ನು ಒಪ್ಪಿಕೊಳ್ಳಬೇಕು ಅದನ್ನು ಹೊರತಾಗಿ ಆ ವ್ಯವಸ್ಥೆಯನ್ನು ಆಚರಣೆ ವ್ಯವಸ್ಥೆ ಮನುಷ್ಯ ಮಾಡಿರುವಂಥದ್ದು ಮಾಡಿರುವಂಥ ಮನುಷ್ಯರ ಹಿಂದೂಗಳಲ್ಲ ಅಂತ ಹೇಳುವಂಥ ತಪ್ಪು ಹಾಗಾದರೆ ದೈವಾರಾಧನೆ ಈ ತುಳುನಾಡಿನ ಮಣ್ಣಿನಲ್ಲಿ ದೈವಾರಾಧನೆ ದೈವ ದೈವನೆಲ್ಲ ಇಲ್ಲಿ ಆಗುವಂಥ ಸಾವಿರಕ್ಕೂ ಹೆಚ್ಚು ದೈವಗಳ ಆರಾಧನೆ ನಡೀತದೆ ಇದೆಲ್ಲ ಹಿಂದೂ ಪದ್ಧತಿ ಅಂತ ನೀವು ಹೇಳ್ತೀರಿ ನೂರರಲ್ಲಿ ನೂರು ಹಿಂದೂ ಪದ್ಧತಿಗಳು ನಮ್ಮಲ್ಲಿ ಸಾವಿರಕ್ಕಿಂತ ಹೆಚ್ಚು ದೈವಗಳಂತ ಹೇಳಲಿಕ್ಕಿಲ್ಲ ಶಕ್ತಿ ಒಂದೇ ಏಕಂ ಸತ್ವಿಪ್ರಾಹ ಶಕ್ತಿ ಒಂದೇ ಅದನ್ನು ಬೇರೆ ಬೇರೆ ಸ್ವರೂಪದಲ್ಲಿ ಕಾಣುವುದು ಉದಾಹರಣೆಗೆ ಪಂಜುರ್ಲಿ ಒಬ್ಬರೇ ಇರುವಂಥದ್ದು ಅಣ್ಣಪ್ಪನೂ ಅವನೇ ಸೇಮೆಗಲ್ಲ ಬಂಜುರ್ಲಿ ಅವನೇ ಆಯಿತಾ ಮತ್ತು ವರ್ಣರ ಮಂಜುರ್ಲಿ ಅವನೇ ಇದೇ ರೀತಿ ವಾರಾಹಿ ಪಂಜುರ್ಲಿ ವರಾಹ ರೂಪದ ಯಾರು ನಮ್ಮ ಮಲರಾಯ ಮಲ್ಲರಾಯರು ದೊಡ್ಡರಾಯರಾರದೆ ಮಲರಾಯ ಆಯಿತಾ ಈ ರೀತಿ ಜುಮಾದಿ ಜೀವ ಉಳಿಸಿದಂತಹ ಆ ಸತ್ಯ ಜುಮಾದಿ ಎಲ್ಲ ಸಾಮ್ಯತೆ ಇದೆ ಆಯಿತಾ ಆದರೆ ಎಲ್ಲ ಶಕ್ತಿಗಳ ಗುಳಿಗ ಗುಳಿಗ ಕೂಡ ಒಂದೊಂದು ಆರಾಧನೆಯಲ್ಲಿ ಅದು ಪ್ರಾಕೃತಿಕ ಶಕ್ತಿ ಅದಕ್ಕೆ ಒಂದೊಂದು ಪೂರಕವಾದಂಥ ಕಥೆಗಳನ್ನು ಹೆಣೆದು ಪಾರ್ಧನದ ಎಣೆದು ಕಟ್ಕೊಂಡಿದ್ದಾರೆ ಮೂಲ ಶಕ್ತಿಗೆ ಸಂಧಿ ಬೇರೆ ಉದಾಹರಣೆಗೆ ಒಂದು ನಾನೊಂದು ಉದಾಹರಣೆ ಹೇಳೋದು ಅಂತ ಹೇಳಿದರೆ ಪಾರಾಲ ಗುತ್ತದ ಪಾರ್ದ ಚಾವಳಿಗೆ ಚಾವಳಿಗೆ ದೇವು ಚೌಟರ ಬೆನ್ನಿಡಿದು ಕಾಂತ ಕಾಂತೇರಿ ಜುಮಾದಿ ಬಂತು ಅಲ್ಲಿ 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 ನನಗೆ ಬೇಕಾದಂಥ ವ್ಯವಸ್ಥೆ ಬೇಕಂತ ಕೇಳಿತು ಉದಾಹರಣೆಗೆ ಇನ್ನೊಂದು ಹೇಳುವುದಂತಿದ್ರೆ ಕೂಳೂರ ಬೂಡುಗು ರೈತ ಕಡ ಪುಗ್ಗು ಅಲ್ಲಿ ಸಾರಮನ್ಯ ದೈವಗಳನ್ನು ಇದಕ್ಕೆಸುದನ್ನು ತಾನು ಕೂತ್ಕೊಂಡಿತ್ತು ಆಮೇಲೆ ತೋಕೂರ ಗುತ್ತಿಗೆ ಬಂತು ತೋಕೂರ ಗುತ್ತಿನಲ್ಲಿ ತನ್ನ ಅಸ್ತಿತ್ವವನ್ನು ಸ್ಥಾಪಿಸಿತು ಅದಂತೇಳಿದರೆ ದೈವ ಪರಿಚಲನೆ ಅಲ್ಲಿ ತನ್ನ ಕಾರಣಿಕವನ್ನು ತೋರಿಸ್ತದೆ ತನ್ನ ಪವಾಡವನ್ನು ಆ ದೈವಗಳು ತೋರಿಸಿ ತನ್ನನ್ನು ನಂಬಿಸುವಂಥ ವ್ಯವಸ್ಥೆ ಅದನ್ನು ಸಂಧಿ ಅಂತ ಹೇಳುವಂಥದ್ದು ಯಾರು ಆರಾಧಿಸ್ತಾರೆ ಉದಾಹರಣೆಗೆ ತಿಬಾರ ಗುತ್ತದ ತಿಮ್ಮತ್ತಿ ಕರಿಯಲು ತಾಂಗಡಿ ಬರಿಕೆದ ದುಗ್ಗಣ ಗಾವೇರಿ ಇರುವ ಇಲ್ಲ ದೇವ್ ನೋಡಿ ಅಲ್ಲಿನ ಪದ ಇಷ್ಟು ಪ್ರಾಚೀನವಾದಂಥ ಶಿಬರೂರು ಮತ್ತು ಎಕ್ಕಾರು ದೈವಸ್ಥಾನ ಬಂದಿರುವಂಥದ್ದೇ ದೇವಸ್ಥಾನದ ಮೂಲದಿಂದ ಇರುವ ಇಲ ದೇವರೇ ತಲೆಕ್ಕೊಯರು ಅವಳು ಪಂಡಿಕೊಂಡು ಬೋಯಿ ಪರಕಿನ ಸಾಧ್ಯ ಮಲತರು ತೀರ್ಥ ಕರೆ ಟೊಂಜಿ ಬೋರಿ ಮಿತ್ತ ಕರೆ ಟೊಂಜಿ ಕೋರಿನ ಲೆತ್ತೊಂದು ಕೋರಿ ಕೋರಿದ ಹೆಚ್ಚಿಡು ಒರಿವುಳ್ಳಾಯಿ ಬೋರಿದು ಧರ್ಮದೈವ ಬತ್ತಣ್ಣಂತ ಸಂಧಿ ಪಾರಧನೆಗಳನ್ನು ಕೇಳ್ತೇವೆ ಹಾಗಾದರೆ ವೈದಿಕ ಪರಂಪರೆ ಸಮ ಸಾಮ್ಯತೆ ಇಲ್ವ ಸೇರಿಕೊಂಡಿದೆ ಆದರೆ ಈ ನೆಲಮೂಲದ ಸಂಸ್ಕೃತಿ ಎಲ್ಲರೂ ಸೇರಿ 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 ಆಗಿರುವಂಥ ವ್ಯವಸ್ಥೆ ಇಲ್ಲಿನ ದೈವಾರ ಧನ್ಯವಾದ ಇದು ದಯಾನಂದ್ ಕತ್ತಲ್ ಸಾರ್ ಅವರ ಮಾತು ಒಂದು ಕಡೆಯಿಂದ ಹಿಂದೂ ಧರ್ಮವನ್ನು ಈ ರೀತಿಯ ಹೇಳಿಕೆಗಳನ್ನು ಕೊಟ್ಟು ಒಡಿಬಾರ್ದು ಮತ್ತು ದೈವ ಪರಂಪರೆ ಏನಿದೆ ದೈವಾರಾಧನೆ ಇದೆ ಈ ನಲ್ಲದ ಸತ್ವ ಅದು ಅದು ಹಿಂದೂ ಪರಂಪರೆಯೇ ಅನ್ನೋದನ್ನು ಅವರು ಹೇಳ್ತಾ ಇದ್ದಾರೆ ಕ್ಯಾಮರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣಿ ಸಿರ್ಸಿಖರ್ ನ್ಯೂಸ್ ಫಸ್ಟ್ ಮಂಗಳೂರು ನ್ಯೂಸ್ ಫಸ್ಟ್